ರಾಮ ಒಬ್ಬನ, ರಾಮ ಯಾವಾಗಲೂ ನಮ್ಮ ದೇಶಕ್ಕೆ ಮರ್ಯಾದೆ ಪುರುಷೋತ್ತಮ ರಾಮ ಒಬ್ಬನ ಅದಾನ. ಅವರಿಗೆಲ್ಲ ಬೇರೆ ಬೇರೆ ಅವರು ಸಿದ್ದರಾಮಯ್ಯ ಅದಾರ, ಆದರೆ ದೇಶದ ಜನತೆಗೆ ಒಬ್ಬನ ರಾಮ. 1992 ರಾಮ ಮಂದಿರದ ಸಂಬಂಧ ಏನು ಹೋರಾಟ ನಡೆದಿತ್ತು, ಅಯೋಧ್ಯದಲ್ಲಿ ರಾಮ ಮಂದಿರ ಆಗಬೇಕಂತ ಶಿಲಾನ್ಯಾಸದ ಅವಾಗ ಎಲ್ಲ ಮೆರವಣಿಗೆ ನಡೆದಿತ್ತು. ಆ ಸಂದರ್ಭದಲ್ಲಿ ಕೆಲವು ಜನರ ಮೇಲನ್ನು ಕೇಸ್ ಹಾಕಿದ್ರು. 32 ವರ್ಷದ ನಂತರ ಆ ಕೇಸನ್ನು ಇವತ್ತು ಮತ್ತೆ ಓಪನ್ ಮಾಡುವಂಥ, ಅದನ್ನು ತೆಗೆಯುವಂಥ ದುಷ್ಕೃತ್ಯ ಕಾಂಗ್ರೆಸ್ ಸರ್ಕಾರ ಮಾಡೈತಿ. ಇವತ್ತು PFI ಗಲ್ಬೇಕೋರನ್ನ KJLI DJLI ಆಗಲಿ ಅಥವಾ ನಾವು ಹುಬ್ಬಳ್ಳಿಯಲ್ಲಾಗಲಿ ಪೊಲೀಸ್ ಸ್ಟೇಷನ್ ಸುಡಕ್ಕೆ ಹೋಗಿ ಇನ್ಸ್ಪೆಕ್ಟರ್ನ ಕೊಲ್ಲಕ್ಕೆ ಹೋಗೋದಂಥ ಗಲ್ಬೇಕೋರನ್ನ ಅವ್ರಿಗೆ ಇವರು ಕ್ಯಾಬಿನೆಟ್ದಲ್ಲಿ ಡಿಸಿಷನ್ ತೆಗೆದುಕೊಂಡು ಅವ್ರನ್ನೆಲ್ಲರನ್ನು ಖುಲಾಸೆ ಮಾಡ್ತಾರೆ. 32 ವರ್ಷದ ಹಿಂದೆ ಆದಂಥ ಯಾವುದೋ ಒಂದು ಕೇಸನ್ನು ಇವತ್ತು ಅನಾವಶ್ಯಕವಾಗಿ ಓಪನ್ ಮಾಡಿ ರಿಕ್ಷಾ ತೊಗೊಂಡು ಅಡ್ಡಾಡ್ತಿರುವಂಥ, ರಿಕ್ಷಾದಲ್ಲಿ ಮೂಲಕ ತನ್ನ ಉಪಜೀವನ ನಡೆಸಿರುವಂಥ ಬಡವನಿಗೆ ಮೇಲೆ ಇವತ್ತು ಕೇಸನ್ನು ಹಾಕಿದ್ದಾರೆ. ಅದು ಅಸಲ್ದ ಇನ್ನೊಬ್ಬ 72-75 ವರ್ಷದ ಒಬ್ಬರಿಗೆ, ಅವ್ರಿಗೂ ಕೂಡ ಅವ್ರ ಮೇಲೆ ಯಾವುದೂ ಕೇಸೂ ಇಲ್ಲ, ಏನೂ ಇಲ್ಲ, ಅಂಥವ್ರನ್ನು ಕೂಡ ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇದು ಸಿದ್ದರಾಮಯ್ಯನವ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ವಿಚ್ ಹಂಟಿಂಗ್ ಅಂತ ಏನಂತಾರೆ, ಅಂದರೆ ಒಂದು ರೀತಿ ಸೇಡಿನ ಭಾವನೆ ಇಟ್ಕೊಂಡು ಭಾರತೀಯ ಜನತಾ ಪಕ್ಷದ ಮತ್ತು ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಮಾಡ್ತಿರುವಂಥ ಕೆಲಸ. ಇದಕ್ಕೆ ಜನ ಉತ್ತಮವಾಗಿ ಅವ್ರ ಇದು ತಕ್ಕ ಶಿಕ್ಷೆ ಕೊಡ್ತಾರೆ. ನಾಳೆ ನಾವು ದೊಡ್ಡ ಪ್ರಮಾಣದಲ್ಲಿ ಹುಬ್ಬಳ್ಳಿಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಇದರ ಸಂಬಂಧ ಒಂದು ಹೋರಾಟ ಇಟ್ಕೊಂಡಿದ್ದೇವೆ. ನಮ್ಮ ವಿರೋಧ ಪಕ್ಷದ ಧುರ್ಣರಾದ ಆರ್ ಅಶೋಕರು ಬರ್ತಿದ್ದಾರೆ, ಅವ್ರ ನೇತೃತ್ವದಲ್ಲಿ ನಾವು ಹುಬ್ಬಳ್ಳಿಯ ಟೌನ್ ಪೊಲೀಸ್ ಸ್ಟೇಷನ್ ಎಲ್ಲಿ ಇದನ್ನು ಅನಾವಶ್ಯಕವಾಗಿ ಈ ರೀತಿ ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ, ಅದ್ರ ಮುಂದೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ. ಆ ಪೊಲೀಸ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡ್ಬೇಕಂತೇಳಿ ನಮ್ದು ಒತ್ತಾಯ. ರಾಮ ಒಬ್ಬನ, ರಾಮ ಯಾವಾಗಲೂ ನಮ್ಮ ದೇಶಕ್ಕೆ ಮರ್ಯಾದೆ ಪುರುಷೋತ್ತಮ ರಾಮ ಒಬ್ಬನ ಅದಾನ. ಅವರಿಗೆಲ್ಲ ಬೇರೆ ಬೇರೆ ಅವರು ಸಿದ್ದರಾಮಯ್ಯ ಅದಾರ, ಆದರೆ ದೇಶದ ಜನತೆಗೆ ಒಬ್ಬನ ರಾಮ. 1992 ರಾಮ ಮಂದಿರದ ಸಂಬಂಧ ಏನು ಹೋರಾಟ ನಡೆದಿತ್ತು, ಅಯೋಧ್ಯದಲ್ಲಿ ರಾಮ ಮಂದಿರ ಆಗಬೇಕಂತ ಶಿಲಾನ್ಯಾಸದ ಅವಾಗ ಎಲ್ಲ ಮೆರವಣಿಗೆ ನಡೆದಿತ್ತು. ಆ ಸಂದರ್ಭದಲ್ಲಿ ಕೆಲವು ಜನರ ಮೇಲನ್ನು ಕೇಸ್ ಹಾಕಿದ್ರು. 32 ವರ್ಷದ ನಂತರ ಆ ಕೇಸನ್ನು ಇವತ್ತು ಮತ್ತೆ ಓಪನ್ ಮಾಡುವಂಥ, ಅದನ್ನು ತೆಗೆಯುವಂಥ ದುಷ್ಕೃತ್ಯ ಕಾಂಗ್ರೆಸ್ ಸರ್ಕಾರ ಮಾಡೈತಿ. ಇವತ್ತು PFI ಗಲ್ಬೇಕೋರನ್ನ KJLI DJLI ಆಗಲಿ ಅಥವಾ ನಾವು ಹುಬ್ಬಳ್ಳಿಯಲ್ಲಾಗಲಿ ಪೊಲೀಸ್ ಸ್ಟೇಷನ್ ಸುಡಕ್ಕೆ ಹೋಗಿ ಇನ್ಸ್ಪೆಕ್ಟರ್ನ ಕೊಲ್ಲಕ್ಕೆ ಹೋಗೋದಂಥ ಗಲ್ಬೇಕೋರನ್ನ ಅವ್ರಿಗೆ ಇವರು ಕ್ಯಾಬಿನೆಟ್ದಲ್ಲಿ ಡಿಸಿಷನ್ ತೆಗೆದುಕೊಂಡು ಅವ್ರನ್ನೆಲ್ಲರನ್ನು ಖುಲಾಸೆ ಮಾಡ್ತಾರೆ. 32 ವರ್ಷದ ಹಿಂದೆ ಆದಂಥ ಯಾವುದೋ ಒಂದು ಕೇಸನ್ನು ಇವತ್ತು ಅನಾವಶ್ಯಕವಾಗಿ ಓಪನ್ ಮಾಡಿ ರಿಕ್ಷಾ ತೊಗೊಂಡು ಅಡ್ಡಾಡ್ತಿರುವಂಥ, ರಿಕ್ಷಾದಲ್ಲಿ ಮೂಲಕ ತನ್ನ ಉಪಜೀವನ ನಡೆಸಿರುವಂಥ ಬಡವನಿಗೆ ಮೇಲೆ ಇವತ್ತು ಕೇಸನ್ನು ಹಾಕಿದ್ದಾರೆ. ಅದು ಅಸಲ್ದ ಇನ್ನೊಬ್ಬ 72-75 ವರ್ಷದ ಒಬ್ಬರಿಗೆ, ಅವ್ರಿಗೂ ಕೂಡ ಅವ್ರ ಮೇಲೆ ಯಾವುದೂ ಕೇಸೂ ಇಲ್ಲ, ಏನೂ ಇಲ್ಲ, ಅಂಥವ್ರನ್ನು ಕೂಡ ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇದು ಸಿದ್ದರಾಮಯ್ಯನವ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ವಿಚ್ ಹಂಟಿಂಗ್ ಅಂತ ಏನಂತಾರೆ, ಅಂದರೆ ಒಂದು ರೀತಿ ಸೇಡಿನ ಭಾವನೆ ಇಟ್ಕೊಂಡು ಭಾರತೀಯ ಜನತಾ ಪಕ್ಷದ ಮತ್ತು ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಮಾಡ್ತಿರುವಂಥ ಕೆಲಸ. ಇದಕ್ಕೆ ಜನ ಉತ್ತಮವಾಗಿ ಅವ್ರ ಇದು ತಕ್ಕ ಶಿಕ್ಷೆ ಕೊಡ್ತಾರೆ. ನಾಳೆ ನಾವು ದೊಡ್ಡ ಪ್ರಮಾಣದಲ್ಲಿ ಹುಬ್ಬಳ್ಳಿಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಇದರ ಸಂಬಂಧ ಒಂದು ಹೋರಾಟ ಇಟ್ಕೊಂಡಿದ್ದೇವೆ. ನಮ್ಮ ವಿರೋಧ ಪಕ್ಷದ ಧುರ್ಣರಾದ ಆರ್ ಅಶೋಕರು ಬರ್ತಿದ್ದಾರೆ, ಅವ್ರ ನೇತೃತ್ವದಲ್ಲಿ ನಾವು ಹುಬ್ಬಳ್ಳಿಯ ಟೌನ್ ಪೊಲೀಸ್ ಸ್ಟೇಷನ್ ಎಲ್ಲಿ ಇದನ್ನು ಅನಾವಶ್ಯಕವಾಗಿ ಈ ರೀತಿ ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ, ಅದ್ರ ಮುಂದೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ. ಆ ಪೊಲೀಸ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡ್ಬೇಕಂತೇಳಿ ನಮ್ದು ಒತ್ತಾಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.